ಒಂದು ಕಡೆ ಕಾಂಗ್ರೆಸ್ನಲ್ಲಿ ಅಂತಿಮವಾಗದ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ, ಮತ್ತೊಂದು ಕಡೆ ಬಿಜೆಪಿಯಲ್ಲೂ ಕೂಡ ಫಿಕ್ಸ್ ಆಗದ ಸಂಪುಟ ವಿಸ್ತರಣೆ. ಮಿತ್ರ ಮಂಡಳಿ ಒತ್ತಡದಿಂದ ಸಿಎಂ ಹೈರಾಣ ಆಗಿದ್ದಾರೆ. ಜನವರಿ 19ರ ಒಳಗೆ ಡೆಡ್ಲೈನ್ ಅನ್ನ ಗೆದ್ದ ಶಾಸಕರು ಕೊಟ್ಟಿದ್ದಾರಂತೆ. ಪಾಪ, ಇಷ್ಟು ದಿನಗಳ ಕಾಲ ಕಾಯ್ತಾ ಇದ್ರು, ನಮ್ಮನ್ನ ಮಂತ್ರಿ ಮಾಡ್ಬಿಡ್ತಾರೆ, ಯಾವಾಗ ಮಂತ್ರಿ ಮಾಡ್ತಾರೋ ಅಂತ ಈಗ್ಲೂ ಕೂಡ ಕಾಯ್ತಾ ಇದ್ದಾರೆ. ಸೊ ಹಾಗಾಗಿ ಜನವರಿ 19ರಂದು ಡೆಡ್ಲೈನ್ ಅನ್ನ ಕೊಟ್ಟಿದ್ದಾರಂತೆ. ಅಮಿತ್ ಶಾ ಭೇಟಿಗೆ ಯಡಿಯೂರಪ್ಪನವರು ಶತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಜನವರಿ 16ರಂದು ಭೇಟಿಗೆ ಅವಕಾಶ ನೀಡುವಂತೆ ಕೋರಿದ್ದಾರೆ. ಒಂದು ವೇಳೆ ಶಾ ಭೇಟಿ ಸಾಧ್ಯವಾಗದಿದ್ದರೆ ಫೆಬ್ರವರಿಯಲ್ಲಿ ಸಂಪುಟ ವಿಸ್ತರಣೆ ಆಗಬಹುದು ಅಂತ ಕೂಡ ಹೇಳಲಾಗ್ತಾ ಇದೆ. ದೆಹಲಿ ಎಲೆಕ್ಷನ್ ನಂತರವಷ್ಟೇ ಸಂಪುಟ ವಿಸ್ತರಣೆ ಸಾಧ್ಯತೆ ಅನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಸೊ ಹಾಗಾಗಿ ಜನವರಿ 19ರಂದು ಈಗಾಗಲೇ ಡೆಡ್ಲೈನ್ ಅನ್ನ ಕೊಟ್ಟಿದ್ದಾರಂತೆ ಗೆದ್ದ ಶಾಸಕರು. ಹಾಗಾದ್ರೆ ಯಡಿಯೂರಪ್ಪನವರಿಗೆ ಒಂದ್ ರೀತಿ ತುಂಬಾ ಸಂಕಷ್ಟದ ಸಮಯ ಇದು. ಎನಿ ಕಂಡೀಷನ್ ಅಮಿತ್ ಶಾ ಅವ್ರನ್ನ ಭೇಟಿ ಆಗ್ಲೇಬೇಕಾಗಿದೆ. ಆದ್ರೆ ಬೆಳವಣಿಗೆಗಳನ್ನ ನೋಡಿದ್ರೆ, ಅಮಿತ್ ಶಾ ಅವ್ರನ್ನ ನೋಡಿದ್ರೆ ಅಮಿತ್ ಶಾ ಬೇರೆ ಟೈಮ್ ಕೊಡ್ತಾ ಇಲ್ಲ. ಒಂದ್ ರೀತಿ ಸಂಕಷ್ಟದಲ್ಲಿ ಸಿಕ್ಕಾಕೊಂಡಿದ್ದಾರೆ ಸಿಎಂ. ಇವತ್ತು ನಾನು 2 ದಿನ ಪ್ರವಾಸ ಇದೆ, ನಾಡಿದ್ದು ಅಮಿತ್ ಶಾ ಅವರು ಇಲ್ಲಿ ಬರ್ತಾ ಇದ್ದಾರೆ, ಇಲ್ಲೇ ಕುಂತು ಚರ್ಚೆ ಮಾಡಿ ಫೈನಲೈಸ್ ಮಾಡಿ. ಇವತ್ತು ನಾನು 2 ದಿನ ಪ್ರವಾಸ ಇದೆ, ನಾಡಿದ್ದು ಅಮಿತ್ ಶಾ ಅವರು ಇಲ್ಲಿ ಬರ್ತಾ ಇದ್ದಾರೆ, ಇಲ್ಲೇ ಕುಂತು ಚರ್ಚೆ ಮಾಡಿ ಫೈನಲೈಸ್ ಮಾಡಿ. ಸಚಿವ ಸಂಪುಟ ಮುಖ್ಯಮಂತ್ರಿಗಳ ವಿವೇಚನೆಗೆ ಬಿಟ್ಟಿದ್ದು. ಪುನರ್ರಚನೆಯೋ ಸಂಪುಟ ಯಾರಿಗೆ ಯಾವ ಖಾತೆ ಕೊಡಬೇಕು ಅದು ಮುಖ್ಯಮಂತ್ರಿಗಳ ವಿವೇಚನೆಗೆ ಬಿಟ್ಟಿದ್ದು. ಈಗಿನ ಲೆಕ್ಕದಲ್ಲಿ ಸಂಕ್ರಾಂತಿಯ ನಂತರ ಯಾವತ್ತಾದರೂ ಆಗ್ಬೋದು ಅಂತ ಇದೆ, ಯಾವಾಗ ಆಗುತ್ತೆ ಅನ್ನೋದು ಗೊತ್ತಿಲ್ಲ. ವಿಸ್ತರಣೆ ಅಂತೂ ಬಜೆಟ್ ಅಧಿವೇಶನಕ್ಕೆ ಮುಂಚೆ ಆಗೇ ಆಗುತ್ತೆ, ಅದು ನಿರ್ವಿವಾದವಾದ ಸಂಗತಿ. ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಯಡಿಯೂರಪ್ಪನವರು ಅವರು ಏನು ಹೇಳ್ತಾರೆ ಅದು ಮುಖ್ಯ ಆಗ್ತದೆ. ಆದಷ್ಟು ಕೂಡ ನಮ್ಮ ಇತರ ನಾಯಕರುಗಳು ಯಾರೂ ಕೂಡ ಸಂಪೂರ್ಣ ಇದು ಸಂಪುಟ ವಿಸ್ತರಣೆ ವಿಷಯದಲ್ಲಿ ಯಾರೂ ಮಾತನಾಡದೇ ಇದ್ರೆ ಒಳ್ಳೇದಾಗ್ತದೆ, ನನ್ನನ್ನು ಸೇರಿಸ್ಕೊಂಡು. ಯಾಕೆ ಅಂತಂದ್ರೆ ಇದು ನಮ್ಮ ಕೆಲಸ ಅಲ್ಲ, ಈ ಕೆಲಸ ಮಾಡಬೇಕಾಗಿರೋದು ಮುಖ್ಯಮಂತ್ರಿಗಳು. ಅದರ ಬಗ್ಗೆ ಹೇಳಿಕೆ ಕೊಡುವಂಥದ್ದು ಕೂಡ ಅದು ಅವರ ಪರಮೋಚ್ಚ ಅಧಿಕಾರ ಅದು. ಹಾಗಾಗಿ ಅದರ ಬಗ್ಗೆ ಏನಾದರೂ ಹೇಳಿಕೆ ಕೊಡೋಕ್ಕೆ ಯಾರಿಗಾದರೂ ಅರ್ಹತೆ ಅನ್ನೋದಿದ್ರೆ ಅದು ಮಾನ್ಯ ಮುಖ್ಯಮಂತ್ರಿಗಳಿಗೆ. ಹಾಗಾಗಿ ಇವತ್ತು ಬಿಜೆಪಿ ಒಳ್ಳೆ ಸರ್ಕಾರ ಮಾಡ್ತಾ ಇದ್ದಾರೆ. ನಮ್ಮ ರವೇಣ್ಣವರು ಪ್ರವಾಸೋದ್ಯಮ ಸಚಿವರಾಗಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಅದ್ರ ಕಡೆ ಹೆಚ್ಚಿನ ಗಮನ ಕೊಡಲಿ. ನಾವೆಲ್ಲ ಕೂಡ ಸೇರಿ ಒಳ್ಳೆ ಸರ್ಕಾರ ರಚನೆ ಮಾಡಿ ರಾಜ್ಯದಲ್ಲಿ ಒಂದು ಒಳ್ಳೆ ಹೆಸರು ತರುವಂಥ ಕೆಲಸ ಮಾಡೋಣ. ಯಾವುದೇ ಗೊಂದಲ ನಿರ್ಮಾಣ ಮಾಡುವಂಥ ಹೇಳಿಕೆಗಳು ಕೊಡದೇ ಇದ್ರೆ ಒಳ್ಳೆಯದು. ಭಾರತೀಯ ಜನತಾ ಪಾರ್ಟಿ ಮೇಲೆ ನಂಬಿಕೆ ಇಟ್ಟು ಬಂದಂಥ ಆ ಎಮ್ ಎಲ್ ಎಗಳು, ಬಿ ಜೆ ಪಿ ಬಂದು ಎಮ್ ಎಲ್ ಎಗಳಾದ ನಂತರ ಅವರ ಕಾಪಾಡಬೇಕಾದ್ದು ನಮ್ಮ ಕರ್ತವ್ಯ, ಅವ್ರ ಋಣ ತೀರಿಸ್ಬೇಕು ನಾವು. ಹಾಗಾಗಿ ಅದಕ್ಕೆ ಸ್ವಲ್ಪ ಸಮಯ ಬೇಕಾಗುತ್ತೆ, ಒಂದೇ ದಿನ ನಾಳೆನೇ ಆಗಿಬಿಡುತ್ತೆ ಅನ್ನೋಂಥ ಪ್ರಶ್ನೆ ಇಲ್ಲ. ಕೇಂದ್ರ ನಾಯಕರು, ರಾಜ್ಯ ನಾಯಕರು ಬಹಳ ಯೋಚನೆ ಮಾಡ್ತಾ ಇದ್ದಾರೆ ಯಾವ ಋತುವನ್ನು ಮಾಡಬೇಕು ಅಂತ, ಆದಷ್ಟು ಬೇಗ ಆಗುತ್ತೆ. ನಾನು ಕೇಳೋದು ನಮ್ಮ ಜವಾಬ್ದಾರಿ, ಯಾಕೆಂದರೆ 17 ಜನರು ಕೂಡ ಅವ್ರಿಗೆ ಒಂದು ಕಡೆ ಸಹಕಾರ ಕೊಟ್ಟಿದ್ದೀವಿ, ಸರ್ಕಾರ ಬರಲಿಕ್ಕೆ 17 ಜನರಿಗೆ ಕೊಡಬೇಕು ಅಂತ ಕೇಳ್ತಾ ಇದ್ವಿ ಆಗ್ರಹ. ಸರ್, ಒಂದು ವೇಳೆ ಕೊಡದೇ ಇದ್ದರೆ ಮುಂದಿನ ನಡೆ ಏನಿರ್ತದೆ? ಇವತ್ತು ಯಾವಾರ, ಇವತ್ತು ಸೋಮವಾರ, ಮತ್ತೆ ಮಂಗಳವಾರ ತನಕ ಸುಮ್ಮನೆ ಊಹಾಪೋಹಗಳು. ಅಲ್ಲಿ ಯಾರೋ ಏನೋ ಹೇಳಿದ್ರು, ಇಲ್ಲಿ ಯಾರೋ ಏನು ಹೇಳಿದ್ರು, ಅಥವಾ ಮುಖ್ಯಮಂತ್ರಿ ಹೇಳಿದ್ರು, ಮರ್ತಬೇಡಿ. ಸರ್, ಇವಾಗ ನಾವು 17 ಜನರು ಕೂಡ ಒಟ್ಟಾಗಿದ್ದೀವಿ, 17 ಜನರಿಗೂ ಅವಕಾಶ ಮಾಡಿಕೊಡ್ಬೇಕು ಅಂತ ಆಗ್ರಹಪೂರ್ವಕ ವಿನಂತಿಯನ್ನು ಮಾಡ್ತಾ ಇದ್ದೀವಿ, ಮಾಡಬೇಕು. ಓಕೆ, ಈ ಕುರಿತಂತೆ ಹೆಚ್ಚಿನ ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವೀಶ್. ರವೀಶ್, ಒಂದು ಕಡೆ ಸಿಎಂ ಅಮಿತ್ ಶಾ ಅವ್ರನ್ನ ಮೀಟ್ ಮಾಡಲೇಬೇಕು ಅಂತ ಶತ ಪ್ರಯತ್ನ ಮಾಡ್ತಾ ಇರೋದು, ಮಿತ್ರ ಮಂಡಳಿ ಹಾಕಿರುವಂತಹ ಡೆಡ್ಲೈನ್ ಇಂದನಾ? ಸಭಾ ಪ್ರಮುಖವಾಗಿರ್ತಕ್ಕಂಥದ್ದು ಆಂತರಿಕವಾಗಿ ಏನೆಲ್ಲ ಒತ್ತಡಗಳನ್ನು ಹಾಕ್ಬೇಕು, ಆ ಒಂದು ಒತ್ತಡಗಳನ್ನು ಹಾಕ್ತಾ ಇದಾರೆ ಮಿತ್ರ ಮಂಡಳಿ ಟೀಮು. ಯಾಕೆಂದ್ರೆ ಈಗಾಗಲೇ ಸಾಕಷ್ಟು ಒಂದು ರೀತಿಯಲ್ಲಿ ವಿಳಂಬ ಆಗಿದೆ ಸಚಿವ ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ ಕೂಡ. ಯಾಕೆಂದ್ರೆ ಹೈಕಮಾಂಡ್ಗೆ ಒಂದು ಆಪರೇಷನ್ ಕಮಲ ಮಾಡಿ ಸರ್ಕಾರ ರಚನೆ ಮಾಡಬೇಕಾದ್ರೆ ಎಷ್ಟು ಹುಮ್ಮಸ್ಸಿತ್ತು, ಆ ಒಂದು ಹುಮ್ಮಸ್ಸನ್ನು ಹೈಕಮಾಂಡ್ ಕಳೆದುಕೊಂಡಿದೆ ಅಂತ ಕೂಡ ಅವರ ಒಂದು ಆಕ್ರೋಶ ಆಗಿದೆ. ಈ ಹಿನ್ನೆಲೆಯಲ್ಲಿ ಅವರು ಆಂತರಿಕವಾಗಿ ಸಾಕಷ್ಟು ಒತ್ತಡಗಳನ್ನು ಕೂಡ ಹಾಕಿದ್ದಾರೆ. ಜೊತೆಗೆ ಯಡಿಯೂರಪ್ಪನವರು ಕೂಡ ಬೇರೆ ಬೇರೆ ರೀತಿಯಲ್ಲಿ ಪ್ರಯತ್ನ ಮಾಡ್ತಾ ಇದ್ರು ಕೂಡ ಟೈಮ್ ಸಿಗ್ತಾ ಇಲ್ಲ ಹೈಕಮಾಂಡ್ ಭೇಟಿಗೆ, ಅವರು ಕೂಡ ಅವಕಾಶವನ್ನು ಕೂಡ ಕೊಡ್ತಾ ಇಲ್ಲ. ಹಾಗಾಗಿ ಇದು ಅಸಮಾಧಾನಕ್ಕೆ ಕೂಡ ಕಾರಣವಾಗಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಹಾಗಾಗಿ ಇನ್ನೊಂದು ಲಾಸ್ಟ್ ಚಾನ್ಸ್ ಕೂಡ ಇದೆ, 16ನೇ ತಾರೀಕು ಹೈಕಮಾಂಡ್ ಭೇಟಿಗೆ ಈಗಾಗಲೇ ಮತ್ತೊಮ್ಮೆ ಟೈಮ್ ಅನ್ನು ಕೂಡ ಕೇಳಿದ್ದಾರೆ. 2 ಬಾರಿ ದೆಹಲಿ ಭೇಟಿಯನ್ನ ರದ್ದು ಮಾಡಿರ್ತಕ್ಕಂಥದ್ದು ಹೈಕಮಾಂಡ್ ಅವಕಾಶ ಸಿಗದೇ ಇರತಕ್ಕಂಥ ಕಾರಣಕ್ಕೋಸ್ಕರ. ಹಾಗಾಗಿ 16ನೇ ತಾರೀಕು ಇನ್ನೊಂದು ಅಟೆಂಪ್ಟ್ ಇದೆ. ಒಂದು ವೇಳೆ ಏನಾದರೂ 16ನೇ ತಾರೀಕು ಟೈಮ್ ಸಿಕ್ಕದ್ದೇ ಆದರೆ
ಅವತ್ತು ಸಚಿವ ಸಂಪುಟ ವಿಸ್ತರಣೆ ಬಗ್ಗೆ ಮಾತುಕತೆ ಆದ್ರೆ 17ನೇ ತಾರೀಕು ಮಾತ್ರ ಆ ಒಂದು ಸಚಿವ ಸಂಪುಟ ವಿಸ್ತರಣೆ ಮತ್ತೆ ಪ್ರಮಾಣ ವಚನಕ್ಕೆ ಅವಕಾಶ ಇರತಕ್ಕಂಥದ್ದು. ಅದಾದ ಬಳಿಕ ಯಾವುದೇ ರೀತಿಯ ಚಾನ್ಸ್ ಇಲ್ಲ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇರತಕ್ಕಂಥದ್ದು. ಯಾಕೆಂದ್ರೆ 18ನೇ ತಾರೀಕು ಹುಬ್ಬಳ್ಳಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಬಿಜೆಪಿ ಸಮಾವೇಶ ಇದೆ, ಅವತ್ತಿನ ದಿನ ಪ್ರಮಾಣ ವಚನ ಸ್ವೀಕಾರ ಸಾಧ್ಯ ಇಲ್ಲ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇರತಕ್ಕಂಥ. ಅದಾದ ಬಳಿಕ 10:40ಕ್ಕೆ ಯಡಿಯೂರಪ್ಪನವರು ಬೆಂಗಳೂರು ವಿಮಾನ ನಿಲ್ದಾಣದಿಂದ ದುಬೈಗೆ ತೆರಳುತ್ತಾರೆ, ಮತ್ತೆ ಅಲ್ಲಿಂದ ಸ್ವಿಟ್ಜರ್ಲೆಂಡ್ಗೆ ತೆರಳುವಂತಹ ಒಂದು ಪ್ರವಾಸ ಪಟ್ಟಿಯು ಕೂಡ ಈಗಾಗಲೇ ಸಿದ್ಧ ಆಗಿದೆ. ಹಾಗಾಗಿ 19ಕ್ಕೂ ಕೂಡ ಆಗೋದಿಲ್ಲ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇರತಕ್ಕಂಥದ್ದು. ಒಂದು ವೇಳೆ ಏನಾದ್ರು 16 ಮತ್ತು 17 ಮಿಸ್ ಆದ್ರೆ ಇನ್ನೂ ಮುಖ್ಯಮಂತ್ರಿ ಯಡಿಯೂರಪ್ಪನವರು ವಿದೇಶ ಪ್ರವಾಸದಿಂದ ಬಂದ ಬಳಿಕ ಅಷ್ಟೇ ಜನವರಿ ಕಡೆಯ ವಾರ ಅಥವಾ ಫೆಬ್ರವರಿ ಮೊದಲ ವಾರದಲ್ಲಿ ಮಾತ್ರ ಸಚಿವ ಸಂಪುಟ ವಿಸ್ತರಣೆ ಸಾಧ್ಯ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇರತಕ್ಕಂಥದ್ದು. ಈ ಹಿನ್ನೆಲೆಯಲ್ಲೇ ಮಿತ್ರ ಮಂಡಳಿ ಸಾಕಷ್ಟು ಒಂದು ರೀತಿಯಲ್ಲಿ ಆಕ್ರೋಶ ಅಸಮಾಧಾನವನ್ನು ವ್ಯಕ್ತಪಡಿಸಿ ಒತ್ತಡ ಆಗ್ತಾ ಇರತಕ್ಕಂಥದ್ದು. ದಿವ್ಯಾ ಸಭಾ, ಓಕೆ, ಒಂದು ವೇಳೆ ಇವಾಗ ಮಿಸ್ ಆದ್ರೆ ದೆಹಲಿ ಎಲೆಕ್ಷನ್ ನಂತರವಷ್ಟೇ ಸಂಪುಟ ವಿಸ್ತರಣೆ ಅಂತ ಹೇಳ್ತಾ ಇದಾರಲ್ಲ ರವೀಶ್, ಒಂದ್ ರೀತಿ ಯಡಿಯೂರಪ್ಪನವರು ಧರ್ಮ ಸಂಕಟದಲ್ಲಿದ್ದಾರೆ ಸಂಪುಟ ವಿಸ್ತರಣೆ ವಿಷಯದಲ್ಲಿ ಅಂತ ಅನ್ಸುತ್ತೆ. ದೆಹಲಿಯ ಚುನಾವಣೆ ಬಳಿಕ ಸಂಪುಟ ವಿಸ್ತರಣೆ ಅನ್ನೋ ಮಾತಿಗೆ ಯಡಿಯೂರಪ್ಪನವರು ಕೂಡ ಒಪ್ಪೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇರತಕ್ಕಂಥದ್ದು. ಈಗಷ್ಟೇ ಆ ಒಂದು ದೆಹಲಿ ಆದ್ಮೇಲೆ ಎಲೆಕ್ಷನ್ ಆದ್ಮೇಲೆ ವಿಸ್ತರಣೆ ಮಾಡ್ತೀವಿ ಅನ್ನೋ ನಿರ್ಧಾರಕ್ಕೆ ಬಂದಿದೆ. ಆದ್ರೆ ಖಂಡಿತವಾಗಿ ಕೂಡ ಒಂದು ಅಸಮಾಧಾನ ದೊಡ್ಡ ಮಟ್ಟದಲ್ಲಿ ಸ್ಫೋಟ ಆಗುತ್ತೆ. ಆ ಕಾರಣಕ್ಕೋಸ್ಕರವಾಗಿ ದೆಹಲಿ ಎಲೆಕ್ಷನ್ಗೂ ಇದಕ್ಕೂ ಸಂಬಂಧ ಇಲ್ಲ ಅನ್ನೋ ಒಂದು ಸಂದೇಶವನ್ನು ಕೂಡ ರವಾನಿಸಿರ್ತಕ್ಕಂಥದ್ದು. ಹಾಗಾಗಿ ಯಡಿಯೂರಪ್ಪನವರು ಈಗಿನಿಂದಲೇ ಒತ್ತಡ ಆಗ್ತಾ ಇರತಕ್ಕಂಥದ್ದು. ಹಾಗಾಗಿ ಹೈಕಮಾಂಡ್ ಕೂಡ ಆ ಒಂದು ದೆಹಲಿಯ ಚುನಾವಣೆಯನ್ನ ಈ ಒಂದು ಕರ್ನಾಟಕ ಸಂಪುಟ ವಿಸ್ತರಣೆಗೆ ಲಿಂಕ್ ಮಾಡೋದಿಲ್ಲ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇರತಕ್ಕಂಥದ್ದು. ಹಾಗಾಗಿ ಹೈಕಮಾಂಡ್ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತೆ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗಿದೆ. ಹಾಗಾಗಿ ಜನವರಿ ಕಡೆಯ ವಾರ ಅಥವಾ ಫೆಬ್ರವರಿ ಮೊದಲ ವಾರದಲ್ಲಿ ಈ ಒಂದು ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ನಡೆಯುವಂತ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಒಂದ್ ವೇಳೆ ಏನಾದ್ರು 17ನೇ ತಾರೀಕು ಮಿಸ್ ಆದ್ರೆ ಸಿಎಂ ವಿದೇಶ ಪ್ರವಾಸದಿಂದ ಬಂದ ಬಳಿಕ ಆ ಪ್ರಕ್ರಿಯೆಗೆ ಚಾಲೆಂಜ್ ದೊರೆಯುತ್ತೆ ಅನ್ನೋ ಒಂದು ವಿಶ್ವಾಸದಲ್ಲಿ ಈ ಒಂದು ಮಿತ್ರ ಮಂಡಳಿ ಟೀಮ್ ಕೂಡ ಇದೆ ಅಂತಾನೆ ಹೇಳ್ಬೋದು ಸಭಾ. ಓಕೆ ರವೀಶ್, ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗೆ.